Hello friends, welcome back. This is Shivanand. Thanks for subscribing my channel and thanks for your loving support. Friends, ee video dallu kuda navu tumbane ond interesting application bagge tilkoltavi. Iga neevu mobiles galalli tumba tarada applications galanna use maartta irthira. Adralli kelavond personal applications galannu kuda neevu use maartta irthira. Ee application ond advantage enu antadre ee application mukantara navu namma mobile nalli iruvanta yavade ond applications galannu kuda tumbane easy agi navu lock na maadkolabodu. ಈ ಒಂದು ಲಾಕ್ ಯಾವ ರೀತಿಯ ಇರುತ್ತೆ ಅಂದರೆ ಆ ಅಪ್ಲಿಕೇಶನ್ನ ಯಾರಾದರೂ ಓಪನ್ ಮಾಡೋದಕ್ಕೆ ಹೋದರೆ ಇದು ಅಲಾರಾಮ್ನ ಮಾಡುತ್ತೆ. ಹಾಗೆ ಫ್ರೆಂಡ್ಸ್, ಈ ಅಪ್ಲಿಕೇಶನ್ ಯಾವುದು ಇದನ್ನು ನಾವು ಯಾವ ರೀತಿಯಾಗಿ ಇನ್ಸ್ಟಾಲ್ ಮಾಡ್ಕೋಬಿಟ್ಟು ಯೂಸ್ನ ಮಾಡ್ಕೊಳ್ಬೇಕನ್ನೋದ್ರ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಆಗಿ ತಿಳ್ಕೊಳ್ತಾ ಹೋಗೋಣ. ಫ್ರೆಂಡ್ಸ್, ಈ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಏನೋ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿರ್ಬೋದು ದಯವಿಟ್ಟು ಮರ್ಯಾದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಇದೇ ರೀತಿಯ ಡೈಲಿ ಲೇಟೆಸ್ಟ್ ವಿಡಿಯೋಸ್ಗಳ ಅಪ್ಡೇಟಿಗಾಗಿ ಬೆಲ್ ಐಕನ್ನು ಕೂಡ ಮರ್ಯಾದೆ ಪ್ರೆಸ್ ಮಾಡಿ. ಸೊ ಫ್ರೆಂಡ್ಸ್, ಬನ್ನಿ ಹಾಗಾದರೆ ಈ ಅಪ್ಲಿಕೇಶನ್ ಯಾವುದು ಅಂತ ತಿಳ್ಕೋಣ. ಫ್ರೆಂಡ್ಸ್, ಅದಕ್ಕೆ ನಾವು ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಳ್ಬೇಕಾಗಿತ್ತು. ಈ ಅಪ್ಲಿಕೇಶನ್ ಲಿಂಕ್ ನಿಮಗೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ. ಆಮೇಲೆ ಕ್ಲಿಕ್ನ ಮಾಡಿ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಬಿಟ್ಟು ಯೂಸ್ನ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ಈಗ ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ಇದರ ಇಂಟರ್ಫೇಸ್ ತುಂಬಾ ಸಿಂಪಲ್ ಆಗಿರುತ್ತೆ, ನೀವು ಇಲ್ಲಿ ನೋಡ್ಬೋದು. ಫ್ರೆಂಡ್ಸ್, ಇಲ್ಲಿ ಫಸ್ಟ್ ಈ ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ಇಲ್ಲಿ ನಾವು ಒಂದು ಸೆಕ್ಯೂರಿಟಿನ ನಾವು ಇಲ್ಲಿ ಸೆಟ್ನ ಮಾಡ್ಕೊಳ್ಬೇಕಾಗತ್ತೆ. ಅದು ಪ್ಯಾಟರ್ನ್ ಆಗಿರ್ಬೋದು ಅಥವಾ ಪಾಸ್ವರ್ಡ್ ಆಗಿರ್ಬೋದು, ನೀವು ಅದರಲ್ಲಿ ಯಾವ್ದು ಬೇಕಾದ್ರೆ ನೀವು ಸೆಲೆಕ್ಟ್ನ ಮಾಡ್ಕೊಳ್ಬೋದು. ನಾನು ಪ್ಯಾಟರ್ನ ಸೆಲೆಕ್ಟ್ ಮಾಡ್ಕೊಳ್ತಾಯಿದ್ದೀನಿ. ಫ್ರೆಂಡ್ಸ್, ಇಲ್ಲಿ ನಾನು ಒಂದು ಪ್ಯಾಟರ್ನ ಇಲ್ಲಿ ಡ್ರಾನ ಮಾಡ್ತಾಯಿದ್ದೀನಿ, ಇಲ್ಲಿ ನೋಡ್ಬೋದು. ಮತ್ತೆ ಇನ್ನೊಂದು ಸರಿ ನಾವು ಅದನ್ನು ಪ್ಯಾಟರ್ನ ಇಲ್ಲಿ ಡ್ರಾನ ಮಾಡಬೇಕಾಗತ್ತೆ. ಫ್ರೆಂಡ್ಸ್, ಇಲ್ಲಿ ನಾವು ಎರಡು ಸರಿ ಪ್ಯಾಟರ್ನ ಡ್ರಾನ ಮಾಡಿದ ತಕ್ಷಣ ಮತ್ತೆ ನೀವು ಇಲ್ಲಿ ರಿಕವರಿ ಮೇಲ್ನ ನೀವು ಇಲ್ಲಿ ಕೊಟ್ಕೊಳ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ನೀವು ಆ ಪಾಸ್ವರ್ಡ್ನ ಮರೆತರೂ ಕೂಡ ನಿಮಗೆ ಮತ್ತೆ ರಿಕವರಿ ಮಾಡ್ಕೊಳ್ಳೋದಕ್ಕೆ ನಿಮಗೆ ಆ ಒಂದು ಮೇಲ್ ಐಡಿನ ನೀವು ಇಲ್ಲಿ ಕೊಟ್ಕೊಳ್ಬೇಕಾಗತ್ತೆ. ಫ್ರೆಂಡ್ಸ್, ಇಲ್ಲಿ ಮೇಲ್ ಐಡಿನ ಕೊಟ್ಟ ತಕ್ಷಣ ಇಲ್ಲಿ ಸೇವ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳೋದು. ಫ್ರೆಂಡ್ಸ್, ಇಲ್ಲಿ ಸೇವ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಂಡ ತಕ್ಷಣ ಈ ಅಪ್ಲಿಕೇಶನ್ ನಿಮಗೆ ಈ ರೀತಿಯಾಗಿ ಓಪನ್ ಆಗುತ್ತೆ, ನೀವು ಇಲ್ಲಿ ನೋಡ್ಬೋದು. ನಮ್ಮ ಮೊಬೈಲ್ನಲ್ಲಿರುವಂಥ ಪ್ರತಿಯೊಂದು ಅಪ್ಲಿಕೇಶನ್ಸ್ಗಳನ್ನು ಕೂಡ ನಮಗೆ ಇಲ್ಲಿ ಶೋ ಮಾಡೋದಕ್ಕೆ ಶುರು ಮಾಡುತ್ತೆ. ಇದರಲ್ಲಿ ನೀವು ಯಾವ ಅಪ್ಲಿಕೇಶನ್ ನೀವು ಲಾಕ್ನ ಮಾಡ್ಕೊಳ್ಬೇಕಂತ ಇರ್ತೀರೋ ಆ ಒಂದು ಅಪ್ಲಿಕೇಶನ್ನ ಪಕ್ಕದಲ್ಲಿರುವಂಥ ಈ ಒಂದು ಸಿಂಬಲ್ ಏನಿದೆ, ಈ ಒಂದು ಲಾಕ್ನ ಸಿಂಬಲ್ ಏನಿದೆ, ಅದ್ಮೇಲೆ ಜಸ್ಟ್ ಒಂದು ಕ್ಲಿಕ್ನ ಮಾಡ್ಕೊಳ್ತೀವಿ. ಇಲ್ಲಿ ಫಾರ್ ಎಕ್ಸಾಂಪಲ್, ನನಗೆ ಇಲ್ಲಿ ವಾಟ್ಸಪ್ ಅಂತ ಏನಿದೆ, ಅದನ್ನು ನಾನು ಇಲ್ಲಿ ಲಾಕ್ನ ಮಾಡ್ಕೊಳ್ತಾಯಿದ್ದೀನಿ. ಫ್ರೆಂಡ್ಸ್, ಇಲ್ಲಿ ನೋಡೋದು, ಅದ್ಮೇಲೆ ನೀವು ಕ್ಲಿಕ್ನ ಮಾಡಿ, ಇಲ್ಲಿ ಅಲ್ಲ ಅಂತ ಏನಿದೆ ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಬೇಕು. ಅದನ್ನು ಅದ್ರ ಮೇಲೆ ನೀವು ಕ್ಲಿಕ್ನ ಕೆಲವೊಂದು ಪರ್ಮಿಷನ್ಸ್ಗಳನ್ನ ನೀವು ಈ ಅಪ್ಲಿಕೇಶನ್ಗೆ ಅಲೋನ ಮಾಡ್ಕೊಳ್ಬೇಕಾಗತ್ತೆ. ನೀವು ಇಲ್ಲಿ ನೋಡೋದು ಆ್ಯಪ್ ಲಾಕರ್ ಅಂತ ಏನು ಕಾಣಿಸ್ತದೆ, ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಿ ಇದರ ಒಂದು ಪರ್ಮಿಷನ್ ನೀವು ಈ ರೀತಿಯಾಗಿ ಅಲೋನ ಮಾಡ್ಕೊಳ್ಬೇಕಾಗತ್ತೆ. ಇದನ್ನ ಅಲೋನ ಮಾಡ್ಕೊಂಡ ತಕ್ಷಣ ಈಗ ನಾವು ಬ್ಯಾಕ್ ಬರೋಣ. ಬ್ಯಾಕ್ ಬಂದ ತಕ್ಷಣ ಫ್ರೆಂಡ್ಸ್, ಇಲ್ಲಿ ನೋಡೋದು ನನಗೆ ವಾಟ್ಸಪ್ನ ಲಾಕ್ನ ಮಾಡ್ಕೊಳ್ಬೇಕಂತ ಇದ್ದೀನಿ. ಸೊ ಅಲ್ಲಿ ಕಾಣಿಸಿರುವಂಥ ಲಾಕ್ ಮೇಲೆ ಜಸ್ಟ್ ಒಂದು ಕ್ಲಿಕ್ನ ಮಾಡ್ಕೊಳ್ಬೇಕಾಗತ್ತೆ. ಈ ಅಪ್ಲಿಕೇಶನ್ ಏನಾಗಿದೆ, ಈಗ ಲಾಕ್ ಆಗಿದೆ. ಫ್ರೆಂಡ್ಸ್, ಈಗ ನಾವು ಒನ್ಸ್ ಅಪ್ಲಿಕೇಶನ್ ನಾವೀಗ ಓಪನ್ ಮಾಡಿ ನೋಡೋಣ ಈ ಅಪ್ಲಿಕೇಶನ್ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಅಂತ. ಅದಕ್ಕೆ ನನಗೆ ಮೊಬೈಲ್ನ ಹೋಮ್ ಸ್ಕ್ರೀನಲ್ಲಿ ಬಂದ್ಬಿಟ್ಟು ಈ ಒಂದು ವಾಟ್ಸಪ್ ಅಪ್ಲಿಕೇಶನ್ ನನಗೆ ಓಪನ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ, ಇಲ್ಲಿ ನೋಡ್ಬೋದು. ಫ್ರೆಂಡ್ಸ್, ಇಲ್ಲಿ ಓಪನ್ ಮಾಡಿದ ತಕ್ಷಣ ನಮಗೆ ಇಲ್ಲಿ ಪ್ಯಾಟರ್ನ ನಾವಿಲ್ಲಿ ಡ್ರಾನ ಮಾಡ್ಕೊಳ್ಬೇಕಾಗತ್ತೆ. ನಾವು ಇಲ್ಲಿ ಪ್ಯಾಟರ್ನ ಕೊಟ್ಟಿರ್ತೀವಲ್ಲ ಆ ಒಂದು ಪ್ಯಾಟರ್ನ ನಾವಿಲ್ಲಿ ಡ್ರಾನ ಮಾಡ್ಕೊಳ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ನಾನು ಇಲ್ಲಿ ಕರೆಕ್ಟ್ ಪ್ಯಾಟರ್ನ ನಾನು ಇಲ್ಲಿ ಕೊಟ್ಟಾಗ ಏನಾಗುತ್ತೆ, ಡೈರೆಕ್ಟಾಗಿ ಅಪ್ಲಿಕೇಶನ್ ನಮಗೆ ಓಪನ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಮತ್ತೆ ನನಗೆ ಓಪನ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ, ಇಲ್ಲಿ ನೋಡ್ಬೋದು. ಮತ್ತೆ ನಾವು ಇಲ್ಲಿ ಪಾಸ್ವರ್ಡ್ನ ಕೊಡಬೇಕಾಗತ್ತೆ. ಸೊ ಇಲ್ಲಿ ನಾನು ರಾಂಗ್ ಪಾಸ್ವರ್ಡ್ನ ಕೊಟ್ಟಾಗ ಇದು ಯಾವ ರೀತಿ ಅಲಾರಾಮ್ನ ಮಾಡುತ್ತೆ ಅಂತ ನಾವೀಗ ತಿಳ್ಕೋಣ. ಫ್ರೆಂಡ್ಸ್, ಇಲ್ಲಿ ನೋಡೋದು, ನಾನು ರಾಂಗ್ ಪಾಸ್ವರ್ಡ್ನ ಕೊಟ್ಟ ತಕ್ಷಣ ಇದು ಈ ರೀತಿಯಾದ ಒಂದು ಅಲಾರಾಮ್ನ ಮಾಡ್ತಾ ಇದೆ. ಸೊ ಫ್ರೆಂಡ್ಸ್, ಈ ರೀತಿಯಾಗಿ ನೀವು ನಿಮ್ಮ ಮೊಬೈಲ್ನಲ್ಲಿರುವಂಥ ಯಾವುದೇ ಒಂದು ಅಪ್ಲಿಕೇಶನ್ಗೆ ಈ ಒಂದು ಪಾಸ್ವರ್ಡ್ನ ನೀವು ಸೆಟ್ನ ಮಾಡಿಟ್ಟಾಗ ಯಾರೇ ಬಂದ್ಬಿಟ್ಟು ಆ ಅಪ್ಲಿಕೇಶನ್ ಓಪನ್ ಮಾಡೋಕ್ಕೆ ಹೋದಾಗ ಈ ರೀತಿಯಾದ ಒಂದು ಅಲಾರಾಮ್ನ ಮಾಡುತ್ತೆ. ಸೊ ಇದು ನಿಜವಾಗ್ಲೂ ಒಂದು ರೀತಿಯ ತುಂಬಾ ಒಂದು ಸೆಕ್ಯೂರ್ ಆಗಿರುವಂಥ ಒಂದು ಅಪ್ಲಿಕೇಶನ್ ಅಂತಲೇ ಹೇಳ್ಬೋದು. ಈ ಅಪ್ಲಿಕೇಶನ್ ಮುಖಾಂತರ ನೀವು ಯಾವುದೇ ಒಂದು ಅಪ್ಲಿಕೇಶನ್ಸ್ಗಳನ್ನ ನೀವು ಲಾಕ್ನ ಮಾಡಿಟ್ಟರು ಕೂಡ ಅದು ತುಂಬಾ ಸೇಫ್ ಆಗಿರುತ್ತೆ. ಮತ್ತು ಆ ಅಪ್ಲಿಕೇಶನ್ ಯಾರು ರಾಂಗ್ ಪಾಸ್ವರ್ಡ್ನ ಕೊಟ್ಟ ತಕ್ಷಣ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಆ ಅಪ್ಲಿಕೇಶನ್ನ ಯಾರೋ ಓಪನ್ ಮಾಡ್ತಾ ಇದಾರಂತ. ಸೊ ಫ್ರೆಂಡ್ಸ್, ಹೀಗೆ ನೀವು ಈ ಅಪ್ಲಿಕೇಶನ್ನ ಯೂಸ್ನ ಮಾಡ್ಕೊಳ್ಬೋದು. ಮತ್ತು ನೀವು ಇಲ್ಲಿ ನೋಡೋದು ಈ ತ್ರೀ ಲೈನ್ಸ್ನಲ್ಲಿ ನೀವು ಕ್ಲಿಕ್ನ ಮಾಡಿದ ತಕ್ಷಣ ಇಲ್ಲಿ ನೀವೇನಾದ್ರೂ ಪಾಸ್ವರ್ಡ್ನ ಚೇಂಜ್ ಮಾಡ್ಕೊಳ್ಬೇಕಂತ ಇದನ್ನು ಕೂಡ ನೀವು ಮಾಡ್ಕೊಳ್ಬೋದು. ಮತ್ತು ಇಲ್ಲಿ ಥೀಮ್ ಅಂತ ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಿ ಈ ಒಂದು ಥೀಮ್ಸ್ಗಳನ್ನು ಕೂಡ ನೀವು ಇಲ್ಲಿ ಸೆಟ್ನ ಮಾಡ್ಕೊಳ್ಳೋದು. ನೀವು ಇಲ್ಲಿ ನೋಡೋದು ಇಲ್ಲಿ ತುಂಬ ಥರದ ಥೀಮ್ಸ್ಗಳು ಕೂಡ ನಿಮಗೆ ಇಲ್ಲಿ ಶೋ ಮಾಡ್ತಾ ಇದೆ. ಸೊ ಇದರಲ್ಲಿ ನಿಮಗೆ ಯಾವ ಥೀಮ್ ತುಂಬಾ ಇಷ್ಟ ಆಗುತ್ತೋ ಆ ಥೀಮ್ನ ನೀವು ಇಲ್ಲಿ ತುಂಬಾ ಈಸಿ ಅದ್ರ ಮೇಲೆ ಒಂದು ಕ್ಲಿಕ್ನ ಮಾಡೋದ್ರ ಮುಖಾಂತರ ಆ ಥೀಮ್ಸ್ಗಳನ್ನು ಕೂಡ ನೀವು ಸೆಲೆಕ್ಟ್ನ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ಹಾಗೆ ನಿಮಗೆ ಈ ಅಪ್ಲಿಕೇಶನ್ ಯೂಸ್ನ ಮಾಡೋದ್ರಲ್ಲಿ ಏನಾದರೂ ಡೌಟ್ಸ್ ಇದ್ರೆ ಅದನ್ನು ಕೂಡ ನನಗೆ ಕಮೆಂಟ್ಸ್ ಮಾಡಿ ಕೇಳ್ಬೋದು. ಸಾಗರ್ ಫ್ರೆಂಡ್ಸ್, ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಇದೇ ರೀತಿಯ ಒಂದು ಬೆಸ್ಟ್ ಸ್ಟ್ಯಾಂಡರ್ಡ್ ಅಪ್ಲಿಕೇಶನ್ ಜೊತೆಗೆ ಮೀಟ್ ಆಗೋಣ. ಅಲ್ಲಿರೋ ಟೇಕ್ ಕೇರ್, ಬಾಯ್ ಬಾಯ್.